ಲಕ್ಷ್ಮಿ ಅವರೇ, ನಾನು ನಿಮ್ಮ ತಂದೆ ಹತ್ರ ಒಂದು ಮುಖ್ಯವಾದ ವಿಚಾರನ ಹೇಳಿದ್ದೆ. ಅವರು ಅದನ್ನು ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವಿಷಯ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನೀವೇನೇನು ಹೇಳಿದ್ದೀರೋ ಪ್ರತಿಯೊಂದನ್ನು ಹೇಳಿದ್ದಾರೆ. ನನಗೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಅದಕ್ಕೂ ಹೊಂದ್ಕೊಂಡು ಹೋಗ್ತೀನಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ. ಯಾವ ಕುಂದು ಕೊರ್ತೇನೋ ನನಗೆ ಕುಗ್ಸಲ್ಲ. ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು, ನಿಮ್ಮ ಕೈ ನನ್ನ ತಲೆ ಮೇಲಿದ್ರೆ ಸಾಕು, ಯಾವ ನೋವು ಇರಲ್ಲ, ಯಾವಾಗಲೂ ಸಂತೋಷವಾಗಿರ್ತೀನಿ. ನನ್ನ ಐದೇ ಕ್ರಾಸ್ತಿ ನುಂಗಾಗ್ತವನ, ನನ್ನಿಂದ ನಿನ್ನ ಕಾಪಾಡ್ಕೊಳಕ್ ಬಂದಿರೋದು ಇವನೇನ? ಇವನ್ ತಾಳಿ ಕಟ್ತಾನೆ ಅಂತ ನಿಮ್ಮಪ್ಪ ನನ್ನ ನೋಡಿದ್ನೇನೆ? ಇಲ್ಲ ಇಲ್ಲ, ಇವ್ರಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇವ್ನ ಹತ್ರ ಮಾತಾಡಕ್ ಬಂದಿರೋದಷ್ಟೇ, ನನ್ನ ಫ್ರೆಂಡ್ ಅಷ್ಟೇ. ಹೊಚ್ಚು ಬಾಯ್. ಬೆಳ್ಳಗಿರೋ ಹುಡುಗ ಸಿಕ್ತ ಅಂತ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾನೆ ಅಂತ ನನ್ನನ್ನೇ ಬೇಡ ಅಂತ್ಯಾ? ಇವನನ್ನ ಮದ್ವೆ ಆಗ್ತೀಯಾ? ಇವನಿದ್ರೆ ತಾನೇ ಇವನನ್ನ ನಿನ್ ಮದ್ವೆ ಆಗೋದು. ಇವನನ್ನ ಇಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ನಿಮ್ ಕೈ ಮುಗಿತೀನಿ. ಇವ್ರ ಅವ್ರಲ್ಲ, ಇವ್ರ ಅವ್ರಲ್ಲ. ಲಕ್ಷ್ಮಿ ಅವರೇ, ನೀವು ಸುಮ್ನೆ ರೀ, ನಾನು ಇವನ ಹತ್ರ ಮಾತಾಡ್ತೀನಿ. ನಿಮ್ ದಮ್ಮಯ್ಯ ಅಂತೀನಿ, ನೀವೇನು ಮಾತಾಡ್ಬೇಡಿ ಹೊರಣಿ. ಲಕ್ಷ್ಮಿ ಅವರೇ, ನೀವು ಸುಮ್ನೆ ರೀ, ನಾನೇ ಇವ್ರನ್ನ ಮದ್ವೆ ಆಗ್ತಾ ಇರೋದು. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ. ನಿನ್ನನ್ನ ಸಾಯಿಸ್ತೀನಿ, ಇವರಪ್ಪನ್ನ ಸಾಯಿಸ್ತೀನಿ, ಇವಳ ನೆತ್ತಾಕೊಂಡು ಹೋಗ್ತೀನಿ. ನಾಯಿನರಿ ಜೀವನಕ್ಕಿಂತ ಕಡೆಯಾಗಿ ಮಾಡ್ತೀನಿ. ಇವಳ ಐದು ಎಕರೆ ಹಸಿ ನಾನೇ ಹೊಡ್ಕೊಂತೀನಿ. ಇವಳನ್ನ ಸಾಯಕ್ಕೂ ಬಿಡದೆ ಬದುಕಕ್ಕೂ ಬಿಡದೆ ನಳ್ಳಾಗಿ ಮಾಡ್ತೀನಿ. ಏನೋ ಏಯ್, ದಯವಿಟ್ಟು ಯಾರಾದ್ರೂ ಪೊಲೀಸಿಗೆ ಫೋನ್ ಮಾಡಿ. ಮುದ್ದು ಲಕ್ಷ್ಮೀ, ನಮ್ಮ ಮುದ್ದು ಲಕ್ಷ್ಮೀ.